ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕವಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ನಮ್ಮ ಅಡುಗೆ ಮನೆ ತುಂಬ ಚಿಕ್ಕದಾಗಿದ್ದರೂ ಚಿಕ್ಕವಾಗಿರಬೇಕು ಅನ್ನೋದಕ್ಕೋಸ್ಕರ ತುಂಬ ಸಿಂಪಲ್ಲಾಗಿ ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಿಂಪಲ್ ಗೃಹಿಣಿಯರು ಮಾಡೋ ಅಂಥದ್ದು. ಮತ್ತು ಇನ್ನೊಂದಷ್ಟು ಏನಂದರೆ, ಇನ್ನೊಂದಷ್ಟು ನಾವು ಡೆಕೋರೇಷನ್ ಮಾಡ್ಬೋದು, ಆದರೆ ನಾನು ಇಷ್ಟು ಸಿಂಪಲ್ಲಾಗಿದ್ದರೆ ಸಾಕು ಅನ್ನೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋದಲ್ಲಿ ಇಷ್ಟನ್ನು ಮಾತ್ರ ನಾನು ತೋರಿಸಿದ್ದೇನೆ. ಆ್ಯಕ್ಚುಲಿ ಇದಕ್ಕಿಂತ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋ ಹಾಗೆ ಈಗೆಲ್ಲ ಒಂದಷ್ಟು ಟ್ರೆಂಡ್ ಆಗಿದೆ, ಆದರೂ ಕೂಡ ನಾನು ಅದನ್ನು ಹಾಕೋಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಸಿಂಪಲ್ಲಾಗಿರಬೇಕು ಅನ್ನೋದು ನನ್ನ ಆಸೆ. ಹಾಗೆ ನಾವು ಜಾಸ್ತಿ ಏನು ಪಾತ್ರೆಗಳನ್ನು ಕೂಡ ಕೆಳಗಡೆ ಎಲ್ಲ ಇಟ್ಕೊಳ್ಳೋದಕ್ಕೆ ಹೋಗಲ್ಲ, ಎಲ್ಲ ಫುಲ್ಲು ಬಾಕ್ಸ್ ಮಾಡಿ ಎಲ್ಲ ಮೇಲ್ಗಡೆ ಇಟ್ಕೊಂಡ್ಬಿಡ್ತೀವಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅಡುಗೆ ಮನೇಲಿ ಇಟ್ಕೊಂಡಿರೋದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇಲ್ಲಿ ನಾನು ಫಸ್ಟು ಸ್ನಾನ ಮಾಡ್ಕೊಂಡು ಬಂದೆಲ್ಲ ಕ್ಲೀನ್ ಮಾಡಿದೆ. ಸೊ ಕ್ಲೀನ್ ಮಾಡಿಬಿಟ್ಟು ಅದನ್ನು ಇದು ಎಲ್ ಇ ಡಿ ಸ್ಟ್ರೈಪ್ಸ್, ಸೊ 4 ಮೀಟ್ರ್ ಬಂದಿದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫಸ್ಟು ಒಂದು ಐಡಿಯಾ ಬರುತ್ತಾ ಅಂತ ನೋಡ್ತಾ ಇದ್ದೆ ನಾನು, ಯಾವ ರೀತಿ ಹಾಕಿ ಯಾವ ರೀತಿ ಅದು ನಮಗೆ ಪ್ಲಗ್ ಕನೆಕ್ಟ್ ಮಾಡೋದಕ್ಕೆ ಜಾಗಕ್ಕೆ ಬರುತ್ತೆ ಅನ್ನೋದು ನೋಡಬೇಕಾಗಿತ್ತು. ನೋಡಿದೆ, ಅದಕ್ಕೆ ನನ್ನ ಹತ್ರ ಡಬಲ್ ಟೇಪ್ ಇರಲಿಲ್ಲ. ಸೊ ಹಾಗಾಗಿ ಡಬಲ್ ಟೇಪ್ಗೋಸ್ಕರ ನಮ್ಮ ಮನೆಯವ್ರು ಬರೋಗೋಸ್ಕರ ಕಾಯ್ತಾ ಇದ್ದೆ. ಆ ಟೈಮಲ್ಲಿ ನಾನು ಇದನ್ನು ಒಂದನ್ನು ಹಾಕ್ತೇನೆ. ತುಂಬ ಚೆನ್ನಾಗಿದೆ ಇದು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಈ ಒಂದು ಶೀಟ್, ವಾಲ್ ಶೀಟ್ ಏನಿದೆ ತುಂಬ ಇಷ್ಟ ಆಯಿತು, ಅದು ಅಡುಗೆ ಮನೆ ಹತ್ರನೇ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ ನಾನು. ನೆಕ್ಸ್ಟು ಅದಾದಮೇಲೆ ನಾನು ಒಂದಷ್ಟು ಕ್ಲೀನಿಂಗ್ ಇತ್ತು ಎಲ್ಲನೂ ಕೂಡ, ಸ್ವಲ್ಪ ಟೈಲ್ಸ್ಗಳನ್ನೆಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಸೈಡಲ್ಲೆಲ್ಲ ಉಜ್ಜೋ ಅಂಥದ್ದಿತ್ತು, ಅದನ್ನೆಲ್ಲ ನೀಟಾಗಿಯೇ ಉಜ್ಕೊಂಬಿಡೋಣ ಅಂದ್ಬಿಟ್ಟು ಟೈಲ್ಸ್ ಎಲ್ಲ ಉಜ್ಕೊಂಡೆ ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ. ಅಷ್ಟರಲ್ಲಿ ನಮ್ಮ ಮನೆಯವರು ಡಬಲ್ ಟೇಪ್ ತೊಗೊಂಬಂದರು. ಸೊ ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಡಬಲ್ ಟೇಪ್ ಒಂದರಿಂದಾನೇ ನಾವು ಎಲ್ ಇ ಡಿ ಸ್ಟ್ರೈಪ್ಸ್ನ ತುಂಬ ದಿವಸ ಇಡೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಅದನ್ನು ನಾವು ಮೊದಲನೇದಾಗಿ ತಿಳ್ಕೊಬೇಕು. ಯಾಕಂದರೆ ಟೈಲ್ಸ್ಗಳಲ್ಲಿ ಬೇಕಾದರೆ ಡಬಲ್ ಟೇಪ್ ತುಂಬ ಹೊತ್ತು ತುಂಬ ದಿವಸ ಕೂತ್ಕೊಳ್ಳುತ್ತೆ. ಆದರೆ ನನ್ನ ಅನುಭವದ ಮೇಲೆ ನಾನು ಹೇಳ್ತಾ ಇರೋದು, ಈ ಮರ ಅಂದರೆ ಈ ಕಿಟಕಿಗಳಲ್ಲೆಲ್ಲ ಡಬಲ್ ಟೇಪ್ ಜಾಸ್ತಿ ದಿವಸ ಇರೋದಿಲ್ಲ. ಯಾಕಂದರೆ ಅದ್ರ ಕೆಳಗಡೆ ನೀವು ಅಡುಗೆ ಮಾಡೋ ಸ್ಟೌವ್ ಇಟ್ಕೊಂಡು ಮಾಡೋದಾದರೆ ಆ ಒಂದು ಹಬೆ ಏನಿರುತ್ತೆ, ಆ ಹಬೆಯಿಂದ ಹಾಕಿರೋ ಎಲ್ ಇ ಡಿ ಸ್ಟ್ರೈಪ್ಸ್ ಏನಿದೆ ಅದೆಲ್ಲ ಸ್ವಲ್ಪ ಲೂಸ್ ಬಿಟ್ಕೊಳ್ಳುತ್ತೆ. ಹಾಗಾಗಿ ಅವಾಗ ಮತ್ತೆ ಮತ್ತೆ ಅದು ಬಿಟ್ಕೊಳ್ಳೋ ರೀತಿಯೆಲ್ಲ ಹಾಕ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದೆ ಏನಂದರೆ, ಡಬಲ್ ಟೇಪ್ ಹಾಕಿ ಹಾಗೆ ಅದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಟೇಪ್ ಸಹ ಹಾಗೆ ಪಕ್ಕನೇ ಹಾಕ್ಕೊಂಡು ಬಂದರೆ ನಿಮಗೆ ತುಂಬ ದಿವಸ ಮೇಂಟೈನ್ ಮಾಡ್ಬೋದು. ಅವಾಗವಾಗ ಅದು ಸ್ವಲ್ಪ ಲೂಸ್ ಆಗ್ತಾ ಇದ್ದಂಗೆ ಸ್ವಲ್ಪ ಟೈಟ್ ಮಾಡಿದ್ರೆ ಚೆನ್ನಾಗಿ ನಿಮಗೆ ಬರುತ್ತೆ. ಸೊ ಇದು ನನ್ನ ಸಜೆಷನ್ನು. ಹಾಗೆ ಇಲ್ಲಿ ನಾನು ಅದಕ್ಕೆ ಚೆನ್ನಾಗಿರಬೇಕು ಅಂದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಲೀಫ್ ಏನು ಬರುತ್ತೆ, ಸೊ ಅದನ್ನು ಒಂದಷ್ಟು ತೆಗೆದಿಟ್ಕೊಂಡಿದ್ದೆ ನಾನು ಹಬ್ಬಕ್ಕೋಸ್ಕರ ಅಂತ. ಅದರದ್ದು ಒಂದು ಎಳೆದೇನಿದೆ ಆ ಎಳೆ ಮಾತ್ರ ತೊಗೊಂಡು ಇಲ್ಲಿಗೆ ನಾನು ಅಂಟಿಸ್ಕೊಳ್ತಾ ಇದ್ದೀನಿ. ಸೊ ಈ ಡಬಲ್ ಟೇಪ್ ಏನಿದೆ ಅದ್ರ ಜೊತೆಗೆ ಅಂಟಿಸ್ಕೊಂಡೆ. ಅದ್ರ ಜೊತೆಗೇ ನಾನು ಸ್ವಲ್ಪ ಹಾಗೆ ವೈಟ್ ಟೇಪ್ ಏನಿದೆ ಅದನ್ನು ಕೂಡ ಹಾಕಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಯೆಲ್ಲೋ ಕಲರ್ ಇದೆ, ಲೈಟು ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಇಲ್ಲಿ ಶೆಲ್ಫು, ಸೊ ಬಾತ್ರೂಮ್ ಶೆಲ್ಫ್ಸ್ ಇದು. ಆ್ಯಕ್ಚುಲಿ ಇದು ತುಂಬ ಗಟ್ಟಿಯಾಗಿದೆ, ಎಷ್ಟು ಮಂದವಾಗಿರುವಂಥ ತೊಗೊಂಡಿದ್ದೀನಿ ಅಂದರೆ ವರ್ತ್ ಅಂತಲೇ ಹೇಳ್ಬೋದು. ದುಡ್ಡು ನಿಜವಾಗ್ಲೂ 212 ರೂಪಾಯಿ ಇತ್ತು, ಒಂದು ಸರಿ 230 ರೂಪಾಯಿನೂ ಕೂಡ ಬರುತ್ತೆ. ತುಂಬ ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯಿತು. ಇಲ್ಲಿಗೆ ನಾನು ಏನು ಮಾಡಿದೆ, ಈ ಒಂದು ಶೀಟ್ಗಳೆಲ್ಲ ತೊಗೊಂಡಿದ್ನಲ್ಲ, ಸೊ ಇದನ್ನು ಹಾಕಿ ನಾವು ಒಂದು ಸೈಜ್ ಫಸ್ಟು ಅಳತೆ ನೋಡ್ಕೊಳ್ತಾ ಇದ್ದೀವಿ, ಯಾವ ಅಳತೆಲಿ ಹಾಕೋಬೇಕಂತ. ಯಾಕಂದರೆ ಈ ಒಂದು ನಲ್ಲಿ ಏನಿದೆ, ಸೊ ನಲ್ಲಿನ ಮೇಲೆ ಸ್ವಲ್ಪ ಜಾಸ್ತಿ ಮೇಲ್ ಬರಲಿ ಅಷ್ಟೇ ಅನ್ನೋದಕ್ಕೋಸ್ಕರ ನಮ್ಮ ಮನೆಯವರು ಆ ಒಂದು ಉದ್ದೇಶ ಇಟ್ಕೊಂಡು ಹಾಕೋಕೆ ನೋಡಿದ್ರು. ಅಳತೆ ಮಾತ್ರ ಕರೆಕ್ಟಾಗಿ ನೀವು ಆದಷ್ಟು ನಾವು ಹಾಕೊಳ್ಳೋ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ಅಳತೆಯಲ್ಲಿ ನೀವು ಒಂದು ಸ್ಕೇಲಲ್ಲಿ ಒಂದು ಪೆನ್ಸಿಲ ಇಲ್ಲ ಒಂದು ಪೆನ್ನಲ್ಲಿ ಹಾಕ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲಿ ನಮ್ಮ ಮನೆಯವರು 20 ಸಾರಿ ತೆಗೆಯೋರು, 20 ಸಾರಿ ಹಾಕೋರು, ಆ ರೀತಿ ಮಾಡಿ ಹಾಕಿದ್ವಿ. ಬಟ್ ಅಷ್ಟು ಸಾರಿ ನಾವು ತೆಗೆದ್ರೂ ಕೂಡ ಆ ಗಮ್ಮು ಯಾವುದೇ ಕಾರಣಕ್ಕೂ ಕೂಡ ತೆಳುವಾಗಿ ಗಮ್ಮು ಆಗದೇ ಇರೋ ರೀತಿ ಏನೂ ಆಗಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಕೂಡ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಅದಾದಮೇಲೆ ನಾವು
ಈ ನೆಲದ ಮೇಲೆಲ್ಲ ಸ್ವಲ್ಪ ಈ ಕೆಳಗಡೆ ಎಲ್ಲ ತುಂಬ ಉಜ್ಜಿ 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 ಕಲೆ ಎಲ್ಲ ಆ ಟೈಲ್ಸಲ್ಲಿ ಏನಿದೆ ಅದು ಪೇಂಟ್ ಹಾಕಿದ್ರು, ಆಯಿಲ್ ಪೇಂಟು, ಅದೆಲ್ಲ ಒಗಿಸ್ಬಿಟ್ಟಿದೆ. ಅದನ್ನೆಲ್ಲ ನಾನು ಚೆನ್ನಾಗಿ ಉಜ್ಜಿದ ಮೇಲೆ ಅದು ಹೋಗ್ಬಿಟ್ಟಿತ್ತು. ಅಲ್ಲಿಗೆ ನಾನು ಈ ಬ್ಲ್ಯಾಕ್ ಕಲರ್, ಅಂದರೆ ನಮಗೆ ಈ ಬ್ಲ್ಯಾಕ್ ಕಲರೇ ಬೇಕು ಅಂತ ತುಂಬ ಹೈಲೈಟಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ತೆಗಿಬೇಕಾದ್ರೆ ತುಂಬ ಹುಷಾರಾಗಿ ತೆಗಿಬೇಕು, ಯಾಕಂದರೆ ಇದನ್ನು ಹಾಕಬೇಕಾದ್ರೆ ತುಂಬ ಅರ್ಧ ಹೋಗ್ಬಿಡುತ್ತೆ, ತುಂಬ ತೆಳುವಾಗಿರುತ್ತೆ. ನೋಡ್ಕೊಂಡು ಹಾಕಿ, ಯಾಕಂದರೆ ನಾವು ಕೂಡ ಇಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಮಿಸ್ ಆಗಿ ಕಿತ್ತೋಗಿತ್ತು, ಅದನ್ನು ಪ್ಯಾಚ್ ವರ್ಕ್ ಮಾಡಿದ್ವಿ ನಾವು. ನೆಕ್ಸ್ಟು ಅದೇ ಜಾಗದಲ್ಲಿ ನಾವು ಸಣ್ಣ ಸಣ್ಣ ಬಾಕ್ಸ್, ತುಂಬ ಏನು ನಾನು ಇಟ್ಕೊಳ್ಳೋದಕ್ಕೆ ಹೋಗಲ್ಲ, ರೇಷನ್ ಬಾಕ್ಸ್ಗಳು, ಆವಾಗಿನ್ನೂ ರೇಷನ್ ನಾನು ತುಂಬಿರಲಿಲ್ಲ, ಹಾಗಾಗಿ ನಾನು ಅದಕ್ಕೆ ರೇಷನ್ ಇಡದೇ ಇದ್ದಾಗ ಬಾಕ್ಸ್ ಯಾವ ರೀತಿ ಇಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಈರುಳ್ಳಿಗೆ ಅಂದ್ಬಿಟ್ಟು ಬಾಕ್ಸ್ಗಳನ್ನೆಲ್ಲ ಇಟ್ಕೊಂಡು ಟ್ರೇ ಇಟ್ಕೊಂಡಿದ್ನಲ್ಲ, ಸೊ ಆ ಈರುಳ್ಳಿ ಟ್ರೇನು ಕೂಡ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಮ್ಮನೆಯವರು ಏನು ಮಿಕ್ಕಿದ್ದು ಏನಿತ್ತು ಅದನ್ನು ಎಲ್ಲಾಗುತ್ತೋ ಅಲ್ಲಿ ಸಾಧ್ಯವಾದಷ್ಟು ಹಾಕೋಣ ಅಂತೇಳಿ ನಾನು ಒಂದೇ ಒಂದು ಶೀಟ್ ತೊಗೊಂಡಿದ್ದು, ಅಷ್ಟನ್ನು ಮಾತ್ರ ತೊಗೊಂಡು ಹಾಕೋದ್ರೆ ತುಂಬ ಚೆನ್ನಾಗಿ ಬಂತು. ನೆಕ್ಸ್ಟು ಅದಾದಮೇಲೆ ಇದು ವಿಡಿಯೋ ಕ್ಲಿಪ್ಪಲ್ಲಿ ನಾನು ನಿಮಗೆ ತೋರಿಸಿರಲಿಲ್ಲ ಲಾಸ್ಟ್ ವೀಡಿಯೋದಲ್ಲಿ, ಇದು ಅದಾದಮೇಲೆ ಬಂದಿತ್ತು, ಹಾಗಾಗಿ ಇದನ್ನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಇದಂತೂ 4 ಪೀಸ್ ಬಂದಿದೆ, 169 ರೂಪಾಯಿ ಆಗಿದೆ. ತುಂಬ ತುಂಬ ಸೂಪರಾಗಿದೆ ಕ್ವಾಲಿಟಿ ಮಾತ್ರ, ಸಿಕ್ಕಾಪಟ್ಟೆ. ಯಾವ ಕಲರು ನಮಗೆ ಅದರಲ್ಲಿ ತೋರಿಸಿದ್ರು, ಸೊ ಅದೇ ಕೂಡ ಆಲ್ಮೋಸ್ಟ್ 99% ಅದು ಬಂದಿದೆ. ತುಂಬ ಇಷ್ಟ ಆಯಿತು ನನಗಂತೂ, ಸಿಕ್ಕಾಪಟ್ಟೆ ಕ್ವಾಲಿಟಿ ವೈಸ್ ಸೂಪರೋ ಸೂಪರ್ ಅಂತಲೇ ಹೇಳ್ಬೋದು. ಸೊ ನೀವು ಕಣ್ಣು ಮುಚ್ಕೊಂಡು ಈ ಪ್ರಾಡಕ್ಟನ್ನು ನೀವು ತಗೊಳ್ಬಹುದು, ಅಷ್ಟು ಚೆನ್ನಾಗಿದೆ ಇದು. 4 ಪೀಸ್ ಬಂದಿದೆ. ನೆಕ್ಸ್ಟ್ ಇದಾದಮೇಲೆ ನಾನು ಇದನ್ನು ಅಡುಗೆ ಮನೇಲಿ ಎಲ್ಲ ಹಾಕಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಮನೆಯವರು ಐಡಿಯಾ ಕೊಟ್ಟರು, ಸೊ ಪಕ್ಕದಲ್ಲೇ ಹಾಕಿ ಲುಕ್ಕ ಕಾಣಿಸುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಮನೆಯವರೆಲ್ಲ ಸ್ಕ್ರೂ ಹಾಕಿ ಅಲ್ಲೆಲ್ಲ ಹಾಕಿದ್ಮೇಲೆ ನನ್ನ ಮಗ ಅಂತೂ ಫೈನಲ್ ಟಚಪ್ ಮಾಡ್ದ. ಸೊ ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆಲ್ಲ ಮತ್ತೆ ನೆಕ್ಸ್ಟ್ ಸ್ಕ್ರೂಗಳನ್ನ ಹಾಕಿದ್ರೆ ಎಷ್ಟು ದಿವಸ ಆದರೂ ಕೂಡ ಇದು ಹೋಗೋದಿಲ್ಲ. ಚಾನ್ಸಸ್ ಏನಿದೆ ಅಂದರೆ ತುಂಬ ಶೀಟಲ್ಲಿ ಗಮ್ ತುಂಬ ಚೆನ್ನಾಗಿದೆ, ಗಮ್ ಇದು ಅಷ್ಟು ತುಂಬ ಚೆನ್ನಾಗಿರುವಂಥ ಗಮ್ನ ಹಾಕಿ ಕೊಟ್ಟಿದ್ದಾರೆ, ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಸೊ ನೋಡಿ, ನಮ್ಮನೆಯವರು ಲೈಟ್ ಹಾಕಿದ್ರು, ಲೈಟ್ ಹಾಕಿದ್ಮೇಲೆ ಅದ್ರ ಕಳೆನೇ 100 ಕ್ಕಿಂತ 200 ಪಟ್ಟು ಹೆಚ್ಚಿಗೆ ಕಳೆ ಬಂತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಹೋಪ್ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ, ಯಾಕಂದರೆ ಒಂದು ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಎಲ್ಲನೂ ಕೂಡ ತೊಗೊಂಡು ಡೆಕೋರೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಮಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆಗೋಷ್ಟು ನಾನು ತೊಗೊಂಡೆ. ಇನ್ನೊಂದಷ್ಟು ನಾನು ಬುಕ್ ಮಾಡಿರೋದನ್ನು ಕ್ಯಾನ್ಸಲ್ ಕೂಡ ಮಾಡಿಕೊಂಡೆ, ಮುಂದೆ ಹೇಳ್ತೀನಿ ಯಾವುದಕ್ಕೋಸ್ಕರ ಅಂದ್ಬಿಟ್ಟು. ನೆಕ್ಸ್ಟು ಅದಾದಮೇಲೆ ಇನ್ನೊಂದು ನಾನು ಇಲ್ಲಿ ತೊಗೊಂಡೆ ಗ್ರಾಸ್ ಮ್ಯಾಟು. ಸೊ ತುಂಬ ಚೆನ್ನಾಗಿದೆ ಇದಂತೂ, ಸಿಕ್ಕಾಪಟ್ಟೆ ನನಗೆ ಕ್ವಾಲಿಟಿ ಇಷ್ಟ ಆಯಿತು. ಆಲ್ಮೋಸ್ಟ್ ನಾನು ತೊಗೊಂಡಿರೋದೆಲ್ಲ ಪ್ರತಿಯೊಂದು ಕೂಡ ಸೂಪರ್ ಕ್ವಾಲಿಟಿನೇ ಕೊಟ್ಟಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇದರಲ್ಲಿ 2 ಪೀಸ್ ಬಂದಿದೆ, ಸೊ 212 ರೂಪಾಯಿನೋ ಇದಕ್ಕೆ ಆಯಿತು ಅಂದ್ಕೊಳ್ತೀನಿ. ಇದು ಮಾತ್ರ ತುಂಬ ಚೆನ್ನಾಗಿತ್ತು. ಇದನ್ನು ನಾನು ಫಸ್ಟು ಅಡುಗೆ ಮನೆಯಲ್ಲಿ ಟೈಲ್ಸ್ ಮೇಲೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಆ ರೀತಿ ನಾವು ಹಾಕ್ಕೊಳ್ಬೋದು, ಪ್ರೆಸೆಂಟ್ ಅದು ಸ್ವಲ್ಪ ಟೈಲ್ಸ್ ಮೇಲೆ ನೀಟಾಗಿ ಗಮ್ ಆಗಿ ಕೂತ್ಕೊಳ್ಳುತ್ತೆ, ತುಂಬ ದಿವಸ ಇರುತ್ತೆ ಅಂತ ನಾನು ಹೇಳೋದಕ್ಕೋಗಲ್ಲ. ಆಗಾಗ ನಾವು ಅದನ್ನು ಮತ್ತೆ ಮತ್ತೆ ಆಲ್ಟರ್ನೇಟ್ ಏನಾದರೂ ಮಾಡಬೇಕಾಗುತ್ತೆ, ಸೊ ಹಂಗಾಗಿ ಅದು ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಇದನ್ನೇನು ಮಾಡೋಣ ಅಂತ ತಿಳ್ಕೊಂಡು ನಾನು ನಮ್ಮ ಮನೆಯದು ಟಿವಿ ಸ್ಟ್ಯಾಂಡ್ ಶೋಕೇಸ್ ಏನಿದೆ, ಸೊ ಅಲ್ಲಿ ಹಾಕೊಂಬಿಡೋಣ ಅಂದ್ಕೊಂಡೆ. ತುಂಬ ಚೆನ್ನಾಗಿ ಕಾಣ್ತಿತ್ತು, ಲುಕ್ ವೈಸು ಕಲರ್ ವೈಸು ಅದ್ಭುತವಾಗಿದೆ. ಸೊ ಹಾಗಾಗಿ ಇದನ್ನು ನಾನು ನಮ್ಮ ಶೋಕೇಸಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ, ಈ ಸೈಜ್ ಸಾಕಾಗುತ್ತೆ ನೋಡೋಣ ಫಸ್ಟು ಅಂತ ಅಂದ್ಕೊಂಡು ಇದನ್ನು ಶೋಕೇಸ್ಗೆ ಇಟ್ಕೊಂಬಿಡೋಣ ಅಂತ ಅಂದ್ಕೊಂಡು ಇದನ್ನು 2 ಪ್ಯಾಕ್ ಏನು ಕವರ್ ಇತ್ತು, ಸೊ ಅದನ್ನು ರಿಮೂವ್ ಮಾಡಿಬಿಟ್ಟು ತೆಗೆದು ನಾನು ಶೋಕೇಸ್ಗೆ ನಾನು ಇದನ್ನು ಹಾಕ್ಬಿಟ್ಟೆ ನಾನು. ಸೊ ಫೈನಲಿ ನೆಕ್ಸ್ಟು ನಾನು ಇಲ್ಲಿ ರೂಮ್ಗೆ ಅಂದ್ಬಿಟ್ಟು ಡೆಕೋರೇಟ್ ಮಾಡಿರೋವಂಥದ್ದು, ಇದನ್ನು ನಾನು ತೋರಿಸಿಲ್ಲ. ಆ್ಯಕ್ಚುಲಿ ಇದು ಹಬ್ಬಕ್ಕೆ ಅಂತ ತೊಗೊಂಬಂದಿರೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ, ದೇವ್ರ ಮನೆಗೆ ಅಂತ. ಈಗ ಇಲ್ಲಿ ಏನು ಸೈಡಲ್ಲಿ 2 ಇದಾವಲ್ಲ, ಸೊ ಈ ಗಿಣಿಮರಿಗಳು, ಇದು ನಾನು ಇವಾಗ ತೊಗೊಂಡಿದ್ದು ಮೀಶೋದಲ್ಲಿ, ಚೆನ್ನಾಗಿ ಬಂದಿದೆ. ಸೊ ಇದನ್ನು ಕೂಡ ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ ಕ್ವಾಲಿಟಿ ವೈಸ್ ನೋಡಿ. ಇದು ನಮ್ಮ ಶೋಕೇಸು, ಶೋಕೇಸಲ್ಲಿ ಈ ರೀತಿ ಫ್ಲವರ್ ವಾಸ್ಗಳು ಏನು ಚಿಕ್ಕ ಚಿಕ್ಕದು ಪ್ಲಾಸ್ಟಿಕ್ದು ಬಂದಿತ್ತು, ಸೊ ಅದನ್ನು ಇಟ್ಟು ಡೆಕೋರೇಟ್ ಮಾಡಿದ್ದೀನಿ. ಸಿಂಪಲ್ ಆಗಿದ್ರು ಕೂಡ ಅದ್ಭುತವಾಗಿ ಬಂದಿದೆ. ಸೊ ಕೊಳೆ ಕೂಡ ಬೇಗ
ಕಾಣಿಸೋದಿಲ್ಲ, ಯಾಕಂದರೆ ನಮ್ಮ ಶೋಕೇಸಲ್ಲಿ ದಿನ ಒರೆಸಿದ್ರು ಕೂಡ ಧೂಳು ಸಿಕ್ಕಾಪಟ್ಟೆ ಆಗ್ತಿತ್ತು. ಸೊ ಇದನ್ನು ಹಾಕಿರೋದ್ರಿಂದ ನಮಗೆ ಆದಷ್ಟು 2 ದಿವಸಕ್ಕೊಂದು ಸರಿ ನಾವು ಅದ್ರ ಒದ್ರಕೊಳ್ಳೋ ಅಂಥದ್ದು ಇದೆ. ಸೊ ನೆಕ್ಸ್ಟು ಇಲ್ಲಿ ನಾನು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಅಡುಗೆ ಮನೆ ಕಾಣಿಸ್ತಾ ಇದೆ, ಅದ್ಭುತವಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಕೂಡ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗ್ನಲ್ಲಿ ನಾನು ಸಿಗ್ತೀನಿ. ಎಲ್ರಿಗೂ ಕೂಡ ಖುಷಿಯಾಯಿತು ಅಂದರೆ ದಯವಿಟ್ಟು ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಯಾಕಂದರೆ ನಾನು ಮಾಡಿರೋ ಒಂದು ಈ ಒಂದು ಮನೆಯಲ್ಲಿ ಚೇಂಜಸ್ಗಳನ್ನ ಮಾಡಿರೋ ಅಂಥದ್ದು ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ ಕಮೆಂಟ್ ನನಗೆ ಎಷ್ಟು ಖುಷಿಯಾಗುತ್ತೆ ಅನ್ನೋದು ಕೂಡ ನಾನು ನೆಕ್ಸ್ಟು ಒಂದು ವ್ಲಾಗ್ ಮಾಡಿ ಅದನ್ನು ಕೂಡ ನಾನು ನಿಮಗೆ ಖಂಡಿತವಾಗಲೂ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್.